A very happy feast of the Immaculate Conception of Blessed Virgin Mary to all of you. Mother Mary, pray for us. Amen.
ಸರ್ವೇಶ್ವರರು ನಿಮ್ಮೊಡನೆ ಇದ್ದಾರೆ.
ತೊಡಗಿದಳು. ದೂತನು ಆಕೆಗೆ, ಮರಿಯ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಇದು ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಎಂಬ ಹೆಸರಿಡಬೇಕು. ಆತನು ಮಹಾಪುರುಷನಾಗುವನು, ಪರಸ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು. ಪಿತಾಮ ದಾವಿದನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವನು. ಯಾಕೋಬನ ವಂಶವನ್ನು ಆತನು ಚಿರಕಾಲ ಆಳುವನು. ಆತನ ರಾಜಭಾರಕ್ಕೆ ಅಂತ್ಯವೇ ಇರದು ಎಂದನು. ಅದಕ್ಕೆ ಮರಿಯಳು, ಇದು ಆಗುವುದಾದರೂ ಹೇಗೆ? ನನಗೆ ಯಾವ ಮನುಷ್ಯನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದಳು. ದೂತನು ಪ್ರತ್ಯುತ್ತರವಾಗಿ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಮ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ತಿಂಗಳ ಗರ್ಭಿಣಿ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದರು. ಆಗ ಮರಿಯಳು, ಇದು ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ ಎಂದಳು. ದೇವದೂತನು ಆಕೆಯನ್ನು ಬಿಟ್ಟುಕೊಟ್ಟು ಅದೃಶ್ಯವಾದನು. ಪ್ರಭುವಿನ ಶುಭ ಸಂದೇಶ. ನಿಜವಾಗಿಯೂ ದೇವನ್ಯಾಯ ಮಾಡಿಕೊಂಡಿರುವ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಏಕೆಂದರೆ ಜನ್ಮ
ಸಂತಸದಿಂದ ಆಚರಿಸುತ್ತೇವೆ. Yeah.